हाय फ्रेंड्स, वेलकम बैक टू माय चैनल। ना निम कन्नडदोड़गी देविका। सो नानिवत्तु नन्न चानलल्ली निम्मेल्लरिगू नन्न बग्गेने इंट्रोडक्षन माड्कोळ्ळोण अन्कोंडिदीनि। सो एनिदु इंट्रोडक्षन वीडियो एरडु सल माड्ता इद्दीरि अन्कोंता इद्दीरा? सो इल्ल, बिकास अदु माडिरोदु नन्न फस्ट् माडिरोदु नन्न चानल इंट्रोडक्षन, इवाग माड्ता इरोदु नन्न इंट्रोडक्षन। निम्गेल्ल नन्न बग्गे तिळ्कोबेकु अंत इंट्रेस्ट् इल्वा? सो निम्गे यारेल्ल नन्न बग्गे तिळ्कोबेकु अंत इंट्रेस्ट् इदे अवर्गे ई वीडियो अंत अन्कोळ्ळि। बिकास एनक्के अंद्रे नन्न हेसरु एनंत निम्गे गोत्तिरल्ल, नानु एल्लिदीनि, ನಾನು ಮ್ಯಾರಿಡಾ ಅನ್ಮ್ಯಾರಿಡಾ ಏನು ನಿಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ಸಂಪೂರ್ಣ ಮಾಹಿತಿನ ಕೊಡೋಣ ಅನ್ಕೊಂಡಿದ್ದೀನಿ. ನೀವೆಲ್ಲ ನನ್ನ ಫ್ಯಾಮಿಲಿ ಅಂದಮೇಲೆ ನಿಮಗೆಲ್ಲ ಗೊತ್ತಾಗಬೇಕಲ್ವಾ? ಸೊ ಹಾಗಾಗಿನೇ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇರೋದು ಅಂದ್ಕೊಳ್ಳಿ. ಸೊ ಹಾಗಾಗಿ ನಾನು ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತಲ್ವಾ? ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಸೊ ನಾಗ ನಿಮಗೆ ನನ್ನ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಪುಟಾಣಿ ಬೆಲ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋಕ್ಕಿಂತ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ವಿಡಿಯೋನ ಆವಾಗಲೇ ನೋಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ನನ್ನ ಜೊತೆ ಹಂಚ್ಕೋಬಹುದು. ಹಾಗೆಯೇ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಹೇಳೋದಕ್ಕಿಂತ ಮುಂಚೆ ನಂದು ಚಾನಲ್ಸಲ್ಲಿ ಇನ್ನೂ ವಿಡಿಯೋಸ್ ಇದೆ, ಅದನ್ನು ಹೋಗಿ ನಿಮಗೆ ಇಷ್ಟ ಆದರೆ ಅದನ್ನು ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಹೆಸರು ತಿಳ್ಕೊಬೇಕಲ್ವಾ? ಸೊ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತಲೇ ಅಂದ್ಕೊಂಡೆ. ನನ್ನ ಹೆಸರು ಏನು ಅಂತ ನಿಮಗೆ ಫಸ್ಟ್ ಗೊತ್ತಾಗಬೇಕಲ್ವಾ? ಸೊ ನನ್ನ ಹೆಸರು ದೇವಿಕಾ. ಸೊ ದೇವಿಕಾ ಅಂತ ನನ್ನ ಹೆಸರು, ಚೆನ್ನಾಗಿದೆಯಾ ಹೆಸರು ದೇವಿಕಾ? ಸೊ ನಂದು ಫುಲ್ ಹೆಸರು ತಿಳ್ಕೊಳ್ಳಿ. ನಂದು ಫುಲ್ ಹೆಸರು ಬಂದು ದೇವಿಕಾ ಆನಂದ್. ಆನಂದ್ ಯಾರು? ಆನಂದ್ ಯಾರು? ಸೊ ಆನಂದ್ ಯಾರು ಅಂದರೆ ಆನಂದನ್ ಹಸ್ಬೆಂಡ್. ಸೊ ಹೌದು, ನನಗೆ ಮದುವೆ ಆಗಿದೆ. ನಂದು ಮದುವೆ ಆಗಿ ಎಂಟು ವರ್ಷ ಆಗಿದೆ ನಂದು ಮದುವೆ ಆಗಿ. ಸೊ ನನ್ನ ಹಸ್ಬೆಂಡ್ ಹೆಸರು ಬಂದ್ಬಿಟ್ಟು ಆನಂದ್ ಅಂತ. ಸೊ ಅವರು ಬೆಂಗಳೂರವರು, ನಾವಿರೋದು ಬೆಂಗಳೂರಲ್ಲೇನೆ, ಅವ್ರದ್ದು ಸ್ವಂತ ಬೆಂಗಳೂರೇ. ಸೊ ನಂದು ಬಗ್ಗೆ ಹೇಳಬೇಕು ಅಂದರೆ, ನಂದು ಊರು ಬಂದು ಹಾಸನ ಪಕ್ಕ ಒಂದು ಹಳ್ಳಿ. ಸೊ ಅಲ್ಲಿನೇ ನಾನು ಹುಟ್ಟಿ ಬೆಳೆದಿದ್ದೆಲ್ಲ, ಹಾಗೆ ನನ್ನ ಎಜುಕೇಷನ್ ಕೂಡ ಅಲ್ಲಿನೇ ನಾನು ಮಾಡಿದ್ದು. ನನ್ನ ಎಜುಕೇಷನ್ ಬಗ್ಗೆ ಹೇಳಬೇಕು ಅಂದರೆ, ನಾನು ITI ಎಲೆಕ್ಟ್ರಿಷಿಯನ್ ಮಾಡಿದ್ದೀನಿ. ಸೊ ITI ಎಲೆಕ್ಟ್ರಿಷಿಯನ್ ಮಾಡಿ ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದು ಒಂದು 2 ಇಯರ್ಸ್ ವರ್ಕ್ ಮಾಡಿದೆ. 2 ಇಯರ್ಸ್ ನಾನು ಬ್ಯೂಟಿ ಅಡ್ವೈಸರ್ ಆಗಿ ವರ್ಕ್ ಮಾಡಿದ್ದೀನಿ ಒಂದು ಕಂಪನಿಯಲ್ಲಿ. ಒಂದಲ್ಲ ಒಂದು 2-3 ಕಂಪನಿಯಲ್ಲಿನೇ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಎಲ್ಲ ಒಳ್ಳೆ ಕಂಪ್ನಿಯಲ್ಲೇ ಒಂದು 3 ಇಯರ್ಸ್ ನಾನು ವರ್ಕ್ ಮಾಡಿದ್ದೀನಿ. ಹಾಗೆಯೇ ಬ್ಯೂಟಿ ಅಡ್ವೈಸರ್ ಆಗಿ ವರ್ಕ್ ಮಾಡಿದೆ, ಹಾಗೆ ಸ್ಕಿನ್ ಕನ್ಸರ್ನ್ ಆಗಿ ವರ್ಕ್ ಮಾಡಿದೆ, ಮೇಕಪರ್ ಆರ್ಟಿಸ್ಟ್ ಆಗೂ ಕೂಡ ವರ್ಕ್ ಮಾಡಿದೆ. ಸೊ ಅದಾದಮೇಲೆ ಆನಂದ್ ಅವ್ರು ಸಿಕ್ಕಿದ್ರು, ಮದುವೆ ಆಯಿತು. ಸೊ ಮದುವೆ ಆದಮೇಲೆ ನೆಕ್ಸ್ಟ್ ಏನು? ನೆಕ್ಸ್ಟ್ ಏನಂದರೆ ನೆಕ್ಸ್ಟು ಮಕ್ಕಳು. ಹೌದು, ನನಗೆ 2 ಮಕ್ಕಳಿದ್ದಾರೆ. ಸೊ ಒಬ್ಬಳು 6.5 ವರ್ಷದವಳು, ಒಬ್ಬಳು 9 ಮಂತ್ ಬೇಬಿ. ಸೊ ನನಗೆ 2 ಮಕ್ಕಳಿದ್ದಾರೆ. ಒಬ್ಬಳದು ಹರ್ಷಿಕಾ ಅಂತ ಹೆಸರು, ಚಿಕ್ಕವಳ ಹೆಸರು ಬಂದುಬಿಟ್ಟು ರುದ್ವಿಕಾ ಅಂತ. ಹೇಗಿದೆ, ಚೆನ್ನಾಗಿದೆ ಅಲ್ವಾ ಹೆಸರು ನನ್ನ ಮಕ್ಕಳದು? ಸೊ ಹಾಗಾಗಿ ನಾನು ವರ್ಕಿಂಗ್ ವುಮನ್ ಫಸ್ಟ್. ಮದುವೆ ಆಗಿದ್ದಕ್ಕಿಂತ ಮುಂಚೆ ಎಲ್ಲ ವರ್ಕ್ ಮಾಡ್ತಾ ಇದ್ದೆ. ಮದುವೆ ಆದಮೇಲೂ ಕೂಡ ಒಂದು 3 ಇಯರ್ಸ್ ನಾನು ವರ್ಕ್ ಮಾಡಿದ್ದೀನಿ. ಹಾಗಾಗಿ ನಂಗೆ ಕೆಲಸ ಮಾಡೋದು ಅಂದರೆ ತುಂಬಾ ಇಂಟ್ರೆಸ್ಟು. ಸೊ ಅದರಲ್ಲೂ ಬ್ಯೂಟಿ ಅಡ್ವೈಸರ್ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ನಾನು ಓದಿದ್ದು ಎಲೆಕ್ಟ್ರಿಷಿಯನ್ ಆದರೆ ಆ ಕೆಲಸಕ್ಕೆ ನಾನು ಹೋಗಲಿಲ್ಲ. ಸೊ ನನಗೆ ಈ ಫೀಲ್ಡ್ ಇಷ್ಟ ಆಯಿತು, ಹಾಗಾಗಿ ನಾನು ಈ ಫೀಲ್ಡೇ ಆರಿಸ್ಕೊಂಡು ಇದರಲ್ಲೇ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಮಗು ಫಸ್ಟ್ ಮಗಳಾಗಿ ಒಂದು 3 ಇಯರ್ಸ್ ಆದಮೇಲೆ, ಸೊ ನಾನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ವೆಲ್ನೆಸ್ ಕೋಚ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅದನ್ನು ಒಂದು 2 ಇಯರ್ಸ್ ನಾನು ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ಕಾರಣಾಂತರಗಳಿಂದ, ಸೊ ಮನೆಯಲ್ಲಿ ಸ್ವಲ್ಪ ಅತ್ತೆ ಮಾವಗೆ ಹೆಲ್ತ್ ಇಶ್ಯೂಸ್ ಆದ್ರಿಂದ ನಾನು ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ಆಗದೇ ಇರೋ ಕಾರಣ ನಾನು ಅದನ್ನು ಅಲ್ಲೇ ಕ್ವಿಕ್ ಮಾಡಿ ಸೊ ಮನೆ ಕಡೆ ಗಮನ ಕೊಟ್ಟೆ. ಅದಾಗಿ ಸೊ ಅದಾಯಿತು, ಹಾಗೇ ಹೋಗ್ತಾ ಇತ್ತು ದಿನ. ಆಮೇಲೆ ಮತ್ತೇನು, ಪ್ರೆಗ್ನೆಂಟ್ ಆಯಿತು ಸೆಕೆಂಡ್ ಬೇಬಿ. ಸೊ ಮಗು ಹುಟ್ಟಿತು, ಮನೆಯಲ್ಲೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು ಯೂಟ್ಯೂಬ್. ನಾನು ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂತ ಅನ್ನಿಸ್ತು. ಬಿಕಾಸ್ ನಾನು ಯೂಟ್ಯೂಬ್ ಮಾಡಬೇಕು ಅನ್ನೋದಕ್ಕೂ ಕಾರಣಗಳಿದೆ. ನಾನು ತುಂಬ ವೀಡಿಯೋಸ್ನ ನೋಡ್ತಾ ಇದ್ದೆ, ಹಾಗೆ ತುಂಬ ಫಾಲೋ ಮಾಡ್ತಾ ಇದ್ದೆ ಯೂಟ್ಯೂಬರ್ಸ್ನ, ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ತುಂಬಾ ನೋಡ್ತಾ ಇದ್ದೆ. ಸೊ ಒಂದೆರಡು ಹೇಳಿದ ಹೆಸರುಗಳು ಹೇಳಿದ್ರೆ ತುಂಬ ಕಮ್ಮಿ ಆಗುತ್ತೆ. ನಾನು ತುಂಬಾ ಯೂಟ್ಯೂಬ್ ಫಾಲೋ ಮಾಡ್ತಾ ಇದ್ದೆ, ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಆಗಿರ್ಬೋದು, ಲೈಕ್
ಅನೌಸ್ ಬ್ಲಾಗ್ಸ್ ಇನ್ ಕನ್ನಡ ಆಗಿರ್ಬೋದು, ಸ್ವಾತಿ ಗೌಡ, ಹಾಗೇನೆ ಖುಷಿಯಾಗಿ ರಮ್ಯಾ, ಇವರೆಲ್ಲ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಅಂತಲೇ ಹೇಳ್ಬೋದು. ಸೊ ಇವ್ರನ್ನೆಲ್ಲ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಇನ್ಸ್ಪೈರ್ ಆಯಿತು, ನಾನು ಯಾಕೆ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಬಾರ್ದು. ಸೊ ನನಗೆ ಬ್ಯೂಟಿ ಬಗ್ಗೆ, ಲೈಕ್ ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಗೊತ್ತಿದೆ, ಹಾಗೆ ಮೇಕಪ್ ಬಗ್ಗೆನೂ ಗೊತ್ತಿದೆ. ಅದ್ರ ಜೊತೆ ನನ್ನ ಲೈಫ್ ಸ್ಟೈಲ್ ಇನ್ಕ್ಲೂಡ್ ಮಾಡಿಕೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಸೊ ಒಂದೇ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ನಿಧಾನ ಮಾತಾಡ್ತೀನಿ ಅನ್ಕೊತೀನಿ. ಸೊ ಯೂಟ್ಯೂಬ್ ಜರ್ನಿನ ಹಾಗೆ ಸ್ಟಾರ್ಟ್ ಮಾಡಿದೆ ನಾನು. ನನ್ನ ಯೂಟ್ಯೂಬ್ ಜರ್ನಿ ನಿಮಗೂ ಇಷ್ಟ ಆಗ್ತಾಯಿದೆ ಅನ್ಕೊತೀನಿ. ಬಿಕಾಸ್ ಯಾಕೆಂದರೆ ನನಗೆ ಕ್ಯಾಮ್ರಾ ಫೇಸ್ ಮಾಡೋದಂದ್ರೆ ತುಂಬಾ ಭಯ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಏನಕ್ಕೆ ಕಮ್ಮಿ ಆಗ್ತಾಯಿದೆ ಅಂದರೆ ನಾನು ನಿಮ್ಮನ್ನ ಬೇರೆ ಅಂತಾನೆ ಅನ್ಕೊತಾ ಇಲ್ಲ. ಸೊ ನಾನೊಬ್ಳೆ ಇದ್ದೀನಿ ಇಲ್ಲಿ, ನನ್ನ ಮುಂದೆ ಕ್ಯಾಮ್ರಾ ಇದೆ, ನನ್ನ ಫ್ಯಾಮಿಲಿ ಮಾತ್ರ ನೋಡ್ತಾರೆ ಇದನ್ನ ಅಂತ ಅನ್ಕೊತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ನನ್ನ ಫ್ಯಾಮಿಲಿ ಅಲ್ವಾ? ಸೊ ನೀವು ನನ್ನಿಂದ ಏನಾದರೂ ತಪ್ಪಾಗಿದ್ರು ನೀವು ನನಗೆ ಹೇಳ್ತೀರಾ ಅಂತ ನನಗೆ ನಂಬಿಕೆ ಇದೆ. ಹಾಗಾಗಿ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗೆ ತುಂಬ ಫ್ಯಾಷನಾಗಿ ಮಾತಾಡೋದಾಗಲಿ, ತುಂಬ ಬರದೇ ಇರೋದೆಲ್ಲಾನು ಹೇಳಕ್ಕೆ ಬರ, ನನ್ಗೇನು ಗೊತ್ತಿದೆಯೋ ಅದನ್ನ ಮಾತ್ರ ನಾನು ಮಾತಾಡ್ತೀನಿ. ಹಾಗೆ ನನಗೇನು ಗೊತ್ತಿದೆಯೋ ಅದನ್ನ ಮಾತ್ರ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಷ್ಟೇ. ವಿಡಿಯೋಸ್ ಮಾಡ್ತಾ ಇರೋದಾಗ್ಲಿ ಎಲ್ಲ ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಹತ್ರ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನಗೆ ಯಾವ ವೇಯಲ್ಲಿ ಮಾತಾಡೋಕೆ ಗೊತ್ತಿದೆಯೋ ಅದನ್ನ ಮಾತ್ರ ಮಾತಾಡ್ತಾ ಇದ್ದೀನಿ. ಹಾಗೆ ಕೆಲವೊಬ್ಬೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು, ಯಾಕೆ ನೀವು ಮೂಗಲ್ಲೇ ಮಾತಾಡ್ತೀರಾ ಅಂತ. ಸೊ ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಅದು ಅಭ್ಯಾಸ. ಮತ್ತು ನನಗೆ ಒಂದು ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಅದು ವಾಯ್ಸು ಕೂಡ ಆ ಥರನೇ ಬರುತ್ತೆ. ಪ್ಲೀಸ್ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಯಾರೂ. ಸೊ ಅದು ನನಗೆ ಒಂದು ಚಿಕ್ಕ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೋಡೋಣ ಮುಂದಿನ ದಿನಗಳಲ್ಲಿ, ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತೀನಿ. ಸೊ ಹಾಗೇ ನಂದು ಎಜುಕೇಷನ್ ಎಲ್ಲ ಆದಮೇಲೆ ಮದುವೆ ಎಲ್ಲ ಆಯ್ತಲ್ವಾ? ಸೊ ಇವಾಗ ಮಗು ಜೊತೆ ಮನೇಲಿದ್ದೀನಿ. ಸೊ ಮನೇಲಿದ್ದು ಈ ಪೋರ್ ಹೊಡಿತಾ ಇತ್ತೆ, ಏನು ಮಾಡೋದು ಅಂತ. ಅದಕ್ಕೆ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಪುಟ್ಟ ಕಂದಮ್ಮನ ಜೊತೆ ಈ ಪುಟ್ಟ ಕಂದಮ್ಮನ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಯೂಟ್ಯೂಬ್ ಜರ್ನಿನೂ ಕೂಡ ಒಂದು ಪುಟ್ಟ ಕಂದಮ್ಮ, ನನ್ನ ಯೂಟ್ಯೂಬ್ ಚಾನಲ್ಲು ಕೂಡ ಇವಾಗ ಒಂದು ಪುಟ್ಟ ಕಂದಮ್ಮ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆ ಇದನ್ನು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜರ್ನಿ ನಿಮ್ಗೆ ಇಷ್ಟ ಆಗಿದೆಯಲ್ಲ? ಸೊ ಇಷ್ಟು ನನ್ನ ಜರ್ನಿ. ಸೊ ಇವಾಗ ಯಾಕೆ ನಿಮ್ಮ ಫ್ಯಾಮಿಲಿನ ತೋರಿಸ್ತಾ ಇಲ್ಲ ಅನ್ಕೊಂತ ಇದ್ರಲ್ವಾ? ಸೊ ನನ್ನ ಫ್ಯಾಮಿಲಿನ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನನ್ನ ಫ್ಯಾಮಿಲಿನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ಸ್ಗಳಲ್ಲಾಗಿರ್ಬೋದು ನನ್ನ ಫ್ಯಾಮಿಲಿನ ಇನ್ಕ್ಲೂಡ್ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಫ್ಯಾಮಿಲಿನ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋಸ್ಗಳಲ್ಲಿ. ಸೊ ನೀವು ಕೂಡ ಅವಾಗ ನನ್ನ ಫ್ಯಾಮಿಲಿನ ನೋಡ್ಬೋದು ಅಂತ ಹೇಳ್ತಾ. ಸೊ ನಂದು ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವೀಡಿಯೋಕ್ಕೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವು ಅವಾಗಲೇ ಆ ವೀಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೋದು. ಪ್ಲೀಸ್ ಗಾಯ್ಸ್, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಎಲ್ಲಾದರೂ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ನೀವು ಕಮೆಂಟ್ ಮಾಡಿದರೆ ನಾನು ಅದನ್ನು ತಿದ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತಲ್ವಾ? ಸೊ ಹಾಗಾಗಿ ನೀವು ಫ್ಯಾಮಿಲಿ ಅಂದಮೇಲೆ ಫ್ಯಾಮಿಲಿಯವರು ಏನಾದರೂ ಫೀಡ್ಬ್ಯಾಕ್ ಕೊಡ್ತಾ ಇರಬೇಕಲ್ವಾ ನನಗೆ? ಸೊ ಪ್ಲೀಸ್ ಫೀಡ್ಬ್ಯಾಕ್ ಕೊಡಿ. ಏನು ನನ್ನ ವೀಡಿಯೋ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅನ್ನೋದನ್ನು ನನಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನದು ಚಾನಲಲ್ಲಿ ಇನ್ನೂ ವೀಡಿಯೋಸ್ಗಳಿದೆ, ಹೋಗಿ ನೋಡಿ. ಅದು ನಿಮಗೆ ಇಷ್ಟ ಆದರೆ ಅದಕ್ಕೂ ಲೈಕ್ ಮಾಡಿ, ಹಾಗೆಯೇ ಅದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ಲರಿಗೂ, ನಮಸ್ತೆ.